ಮುಂಚೆ ಹೀರೋ ಆಗಿದ್ರು ಇವಾಗ ದೇವರಾಗ್ ನಮ್ಮ ಜೊತೆ ಇದ್ದಾರೆ ಶಿವನಂದು ವಾಯ್ಸ್ ಸೂಪರ್ ಆಗಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಆಗಿದೆ ಅಂತ ಹೇಳ್ತೀರಾ ಸರ್ ಈ ದಿನ ಕನ್ನಡ ಚಿತ್ರರಂಗದಲ್ಲೇ ಮರೆಯಲಾರದ ದಿನ ಎಂದು ಹೇಳಬಹುದು ಯಾಕಂದ್ರೆ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವೂ ಆಗಿದ್ದು ಇದೇ ದಿನ ಪವರ್ ಸ್ಟಾರ್ ನಾಯಕನಾಗಿ ನಟಿಸಿದಂಥ ಕೊನೆಯ ಚಿತ್ರ ಜೇಮ್ಸ್ ಬಿಡುಗಡೆಯಾಗಿದೆ ಅಪ್ಪು ಅಭಿಮಾನಿಗಳ ಮಹಾಪೂರವೇ ಸೇರಿಕೊಂಡು ಅವರಿಲ್ಲದ ನೋವಿನಲ್ಲಿಯೇ ಜೇಮ್ಸ್ ಚಿತ್ರಕ್ಕೆ ಚಿತ್ರಮಂದಿರಗಳಲ್ಲಿ ಭರ್ಜರಿ ಸ್ವಾಗತವನ್ನು ನೀಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಈ ಚಿತ್ರ ಭಾವನಾತ್ಮಕವಾಗಿ ಅಭಿಮಾನಿಗಳಿಗೆ ಕನೆಕ್ಟ್ ಆಗಿದೆ ಯಾಕಂದ್ರೆ ಅವರನ್ನ ದೊಡ್ಡ ಪರದೆಯಲ್ಲಿ ನೋಡ್ತಾ ಇರೋದು ಒಂದು ಕಡೆ ಖುಷಿ ಮತ್ತೊಂದು ಕಡೆ ನೋವು ನೋಡುಗರಲ್ಲಿ ಕಾಡ್ತಿದೆ ಇಂತಹ ಒಬ್ಬ ಅದ್ಭುತ ನಟನನ್ನ ಕಳೆದುಕೊಂಡಿರೋದು ಎಲ್ಲರನ್ನ ಕಾಡುತ್ತೆ ಇಡೀ ಚಿತ್ರದುದ್ದಕ್ಕೂ ಪುನೀತ್ ಆವರಿಸಿಕೊಂಡಿದ್ದು ಅವರ ಭರ್ಜರಿ ಆಕ್ಷನ್ ಸೂಪರ್ ಸ್ಟೆಪ್ಸ್ ನೋಡ್ತಾ ಇದ್ರೆ ಮೈ ರೋಮಾಂಚನಗೊಳ್ಳುತ್ತೆ ಈ ಜೇಮ್ಸ್ ಚಿತ್ರದ ವಿಜುವಲ್ ಟ್ರೀಟ್ಮೆಂಟ್ ಅದ್ಭುತವಾಗಿ ಮೂಡಿ ಬಂದಿದೆ ಪವರ್ಫುಲ್ ಪ್ಯಾಕ್ ಸಿನಿಮಾ ಅಂತಾನೆ ಹೇಳ್ಬಹುದು ಪುನೀತ್ ರವರ ಈ ಚಿತ್ರದಲ್ಲಿ ಲವ್ ಆಕ್ಷನ್ ಸೆಂಟಿಮೆಂಟ್ ಕಾಮಿಡಿ ಎಲ್ಲವೂ ಕಣ್ಮನ ಸೆಳೆಯುವಂತಿದೆ ಇನ್ನು ಪುನೀತ್ ಸಿನಿಮಾ ಅಂದ್ರೆ ಡ್ಯಾನ್ಸ್ಗೆ ಏನು ಕಮ್ಮಿ ಇಲ್ಲ ಆರಂಭದಲ್ಲಿ ಬರುವ ಇಂಟ್ರೊಡಕ್ಷನ್ ಸಾಂಗ್ ಸೇರಿದಂತೆ ಪ್ರತಿಯೊಂದು ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ಪುನೀತ್ ಕಾಣುವ ಪ್ರತಿ ದೃಶ್ಯವೂ ರೋಮಾಂಚನಕಾರಿಯಾಗಿದೆ ಅವರು ಇಂದು ನಮ್ಮೊಂದಿಗಿಲ್ಲ ಎಂಬ ನೋವು ಕಾಡುತ್ತೆ ಹಾಗೆಯೇ ಚಿತ್ರಕ್ಕೆ ಶಿವಣ್ಣ ಅವರ ವಾಯ್ಸ್ ಚಿತ್ರಕ್ಕೆ ಜೀವ ತುಂಬಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ಈ ಚಿತ್ರದಲ್ಲಿ ಶಿವಣ್ಣ ಅವರ ಗೆಸ್ಟ್ ಅಪಿಯರೆನ್ಸ್ ಫ್ಯಾನ್ಸ್ಗೆ ಖುಷಿಯನ್ನ ತರುತ್ತೆ ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ರೇಟಿಂಗ್ಸ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಇದುವರೆಗೂ ಕೋಟಿಯಂ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್